ಕೆಸಿಟಿ ಮಾಫರಂ ವಿದ್ಯಾರ್ಥಿಗಳು ಭಾಳ ಜನ ಕೇಳ್ತಾ ಇದ್ರು ಸರ್ ಬಿಡ್ತಾ ಇಲ್ಲ ಇನ್ನೂವರೆಗೂ ಅಂತ. ಸೊ ವಿದ್ಯಾರ್ಥಿಗಳು ನೀವು ಸುಮ್ಮಿದ್ದೀರಾ, ನೀವೆಲ್ಲರೂ ಎದ್ದು ಒಂದು ನೀರಲ್ಲಿ ಒಂದು ಸಂಘಟನೆ ಮಾಡ್ತಾ ಇದ್ದಾನೆ. ಸೊ ಕೆ ಸಿ ಟಿ ವಿದ್ಯಾರ್ಥಿಗಳು ಯಾರ್ಯಾರು ಒಂದು ಹೆಲ್ಪ್ ಮಾಡ್ತೀರಾ ಅಂದರೆ, ವಿಲ್ ಸಪೋರ್ಟ್ ಯು ಸರ್ ಅಂತಂದರೆ, ನಾನು ಕೆ ದೊರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಜೊತೆ ಹೋಗ್ಬೇಕಂತ ಅಂದ್ಕೊಂಡಿದ್ದೇನೆ. ನಾವು ಒಬ್ಬನೇ ಹೋದಾಗ ಅವರು ಬಿಡ್ತಾರೆ ರೀ, ಸ್ವಲ್ಪ ವೇಟ್ ಮಾಡಿರಿ ಅಂತ ಹಂಗಂದ್ರು. ಇನ್ನೂ ಎಷ್ಟೊತ್ತು ವೇಟ್ ಮಾಡಬೇಕು? ಸೆಕೆಂಡ್ ಸೆಷನ್ ರೌಂಡ್ ಮುಗಿದು ನಿಯರ್ಲಿ 1.5 ವಾರ ಆಯಿತು, ಇಷ್ಟೊತ್ತಿಗೆ ಮಾಪೋರನ್ ಕೂಡ ಕಂಡಕ್ಟ್ ಮಾಡಬೇಕಿತ್ತು ಅವರು, ಇನ್ನೂವರೆಗೂ ಮಾಡಿಲ್ಲ. ಡ್ಯೂ ಟು ಕೋವಿಡ್ ಅವೆಲ್ಲ ಇರ್ಬೋದು, ಹಾಗಿದ್ರೆ ಮತ್ತು ಆನ್ಲೈನ್ ಮಾಡಬೇಕಿತ್ತಲ್ವ ಅವರು. ಸೊ ಎಲ್ಲರೂ ಕೂಡ ವಿದ್ಯಾರ್ಥಿಗಳು ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದರೆ ವಿದ್ಯಾರ್ಥಿಗಳು ಡೆಫಿನೆಟ್ಲಿ ನಾವು ಮಾಪೋರೌಂಡ್ ಬಗ್ಗೆ ನಾವು ಹೊಸದಾಗಿ ಒಂದು ಸ್ಟೆಪ್ಸ್ ತೆಗೆದುಕೊಳ್ಳೋಣ. ಸೀರಿಯಸ್ ಸ್ಟೆಪ್ಸ್ ಇದು. ಹೆಂಗಂದರೆ ಕೆದವರಿಗೆ ಅಪ್ಪ ಅಪ್ರೋಚ್ ಆಗಬೇಕು, ಅಲ್ಲಿ ಹೋಗಿ ನಾವು ಅಟ್ಲೀಸ್ಟ್ ಏನಾದರೂ ಅವ್ರಿಗೆ ಏನಾದರೂ ರಿಕ್ವೆಸ್ಟ್ ಮಾಡ್ಕೋಬೇಕು. ಈಗ ಇಲ್ಲಾಂದರೆ ನಾವು ವೇಟ್ ಮಾಡಿ ವೇಟ್ ಮಾಡಿ ನಿಮ್ಮ ಟೈಮ್ ಹೋಗುತ್ತೆ. ವಿದ್ಯಾರ್ಥಿಗಳು ಎಷ್ಟೋ ಜನ ವೇಟ್ ಮಾಡ್ತಾ ಇದ್ದೀರಾ ಮಾಪಪ್ ರೌಂಡಿಗೆ, ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಸರ್ ಐ ಆಮ್ ವೇಟಿಂಗ್ ಫಾರ್ ಮಾಪ್ ರೌಂಡ್ ಅಂತ ತಪ್ಪದೇ ಕಮೆಂಟಲ್ಲಿ ತಿಳಿಸಿ. ಯಾರು ವೇಟ್ ಮಾಡ್ತಾ ಇದ್ದಾರೆ ಅವರಷ್ಟೇ. ಓಕೆ, ಸೊ ಯಾಕಂದರೆ ನಾನು ನೋಡ್ತಾ ಇದ್ದೇನೆ ಬೇರೆ ಯಾರು ಯೂಟ್ಯೂಬರ್ ನಿಮಗೆ ಹೆಲ್ಪ್ ಮಾಡ್ತಾ ಇಲ್ಲ ಕೆ ಸಿ ಟಿ ಉಳಿದಂಥ ವಿದ್ಯಾರ್ಥಿಗಳಿಗೆ. ಓಕೆ, ಏನೋ ಆ ಟೈಮ್ದಾಗ ಜಗ್ ಜನ ಇದ್ದರು, ಅವಾಗೇನೋ ಹೆಲ್ಪ್ ಮಾಡಿದ್ರು ಬಿಡಿ. ಓಕೆ, ಸೊ ಇವಾಗ ಪಾಪ ನೀವು ಉಳಿದಂಥ ನಿಮ್ಮ ವಿದ್ಯಾರ್ಥಿ ಯಾರು ಕೂಡ ಮಾಪ್ ರೌಂಡ್ ಬಗ್ಗೆ ಹೆಲ್ಪ್ ಮಾಡ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳೇ, ಸೊ ನೀವೆಲ್ಲರೂ ಹೆಲ್ಪ್ ಮಾಡಲಿಕ್ಕೆ ನಾ ಇದ್ದೇನೆ, ಡೋಂಟ್ ವರಿ. ಸೊ ಎಷ್ಟು ಜನ ಇದ್ದೀರಾ ನಿಯರ್ಲಿ? ಒಂದು 1,000 2,000 ಎಷ್ಟು ಜನ ಇದ್ದಾರೆ ತಪ್ಪದಕ್ಕೆ ಮಾಡಿ ತಿಳಿಸಿ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಕೂಡ.